done. Hi friends, ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಾವು ಪೆರಂಡಪಳ್ಳಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಅದು ಎಲ್ಲಿದೆ ಅಂದರೆ ಹೊಸೂರಿಂದ ಸ್ವಲ್ಪ ಮುಂದೆ ಹೋಗಿ ಹೋದರೆ ಅಲ್ಲಿ ಸಿಗುತ್ತೆ ಫಾಲ್ಸ್ ತುಂಬ ಚೆನ್ನಾಗಿದೆ ಬನ್ನಿ ನೋಡ್ಕೊಂಬರೋಣ ಇವಾಗ ನಾವು ಹೊಸೂರ ಹತ್ರ ಹೋಗ್ತಾ ಇದ್ದೀವಿ ಟೈಮ್ ಬಂದು ಇವಾಗ ಕರೆಕ್ಟಾಗಿ 9:30 ಆಗಿದೆ ಪೆರಂಡಪಳ್ಳಿ ವಾಟರ್ ಫಾಲ್ಸ್ ಎಲೆಕ್ಟ್ರಾನ್ ಸಿಟಿಯಿಂದ ಸುಮಾರು 38 ಕಿಲೋಮೀಟರ್ ಆಗುತ್ತೆ ಹಾಗೂ ಹೊಸೂರಿನಿಂದ 9 ಕಿಲೋಮೀಟರ್ ಆಗುತ್ತೆ ಈ ಅದ್ಭುತವಾದ ಜಾಗ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ ನಾನಾ ರಾಜ್ಯಗಳಿಂದ ಈ ತಾಣ ನೋಡಲು ಜನರು ಬರುತ್ತಾರೆ ಇಲ್ಲಿ ಬಂದು ಮಾನಸಿಕ ಜಂಜಾಟಗಳನ್ನು ಮರೆತು ಇಲ್ಲಿ ಬಂದು ನೆಮ್ಮದಿಯಿಂದ ಕಾಲ ಕಳೆದು ಹೋಗುತ್ತಾರೆ ನೋಡಿ ವಾತಾವರಣ ತುಂಬ ಕೂಲಾಗಿದೆ ಇವತ್ತು ಹೊಸೂರು ರೋಡು ತುಂಬ ರಶ್ ಆಗಿದೆ ಯಾಕಂದರೆ ದಸರಾ ಹಬ್ಬ ಅಲ್ಲ ಎಲ್ಲ ಊರಿಗೆ ಹೋಗೋರು ಎಲ್ಲ ಹಾಗಾಗಿ ತುಂಬ ರಶ್ ಆಗಿದೆ ತುಂಬ ಚೆನ್ನಾಗಿದೆ ಫಾಲ್ಸು ಬನ್ನಿ ನೋಡ್ಕೊಂಬರೋಣ ಒಳ್ಳೆ ಕಾಡಿನ ಮಧ್ಯೆ ಇದೆ ಬನ್ನಿ ನೋಡ್ಕೊಂಬರೋಣ ಇನ್ಯಾಕ ತಡ ದಯವಿಟ್ಟು ಈ ವಿಡಿಯೋ ನೋಡೋದಕ್ಕೂ ಮುನ್ನ ದಯವಿಟ್ಟು ಯಾರ್ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಬೇಕಾಗಿ ವಿನಂತಿ ಇಲ್ಲಿಂದ 6 ಕಿಲೋಮೀಟ್ರ್ ತೋರಿಸ್ತಾ ಇದೆ ನೋಡಿ ನಾವಿವಾಗ ಹೊಸೂರು ಮೈನ್ ರೋಡ್ ಬಿಟ್ಟು ರೈಟಿಗೆ ಕಟ್ಟಾಗಿದ್ದೀವಿ ಇಲ್ಲಿಂದ 6 ಕಿಲೋಮೀಟ್ರ್ ತೋರಿಸ್ತಾ ಇದೆ ಬನ್ನಿ ಹೋಗೋಣ ಅಲ್ಲಿ ಯಾವ ಥರ ಇದೆ ನೋಡ್ಕೊಂಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ರೈಟಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಅಶೋಕ್ ಲೈಲ್ಯಾಂಡ್ ಕಂಪ್ನಿ ಇಲ್ಲೇ ಅಶೋಕ್ ಲೈಲ್ಯಾಂಡ್ ಗಾಡಿಗಳೆಲ್ಲ ತಯಾರಾಗಿದ್ದಾವೆ ನೋಡಿ ಇಲ್ಲೇ ಲೈನಿಗೆ ನಿಲ್ಲಿಸಿದ್ದಾರೆ ತಯಾರು ಮಾಡಿ ತುಂಬ ದೊಡ್ಡದಾಗಿದೆ ಕಂಪ್ನಿ ನೋಡಿ ಇವೆಲ್ಲ ಹೊಸ ಹೊಸ ಗಾಡಿ ಮಾಡಿ ಲೈನಿಗೆ ನಿಲ್ಲಿಸಿದ್ದಾರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ನೋಡಿ ಗಾಡಿಗಳು ಟೆಂಪೋಗಳು ಎಲ್ಲ ತಯಾರು ಮಾಡ್ತಾರೆ ಇಲ್ಲಿ ನೋಡಿ ಆ ಕಡೆ ಈ ಕಡೆ ಹಸಿರು ಹೊಲಗಳು ಎಷ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿಂದ 3 ಕಿಲೋಮೀಟ್ರ್ ಇದೆ ಪೆರಂಡಹಳ್ಳಿ ಫಾಲ್ಸು ಇನ್ನೇನು ಒಂದು 3 ನಿಮಿಷಕ್ಕೆ ಹೋಗ್ಬಿಡ್ತೀವಿ ಬನ್ನಿ ಹೋಗೋಣ ನೋಡಿ ಇವಾಗ 10ಕ್ಕೆ ಬಂದ್ವಿ ಇನ್ನೊಂದು 2 ಕಿಲೋಮೀಟ್ರ್ ದೂರ ಇದೆ ಅಷ್ಟೇ ಇನ್ನೊಂದು ಸ್ವಲ್ಪ ದೂರ ಹೋದರೆ ಸಿಗುತ್ತೆ ಫಾಲ್ಸು ಬನ್ನಿ ಹೋಗೋಣ ರೋಡ್ ಮಾತ್ರ ಚೆನ್ನಾಗಿದೆ ಮುಂದೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ ಇವಾಗನ ಇಲ್ಲಿ ರೋಡ್ ಚೆನ್ನಾಗಿದೆ ಬನ್ನಿ ಹೋಗೋಣ ನೇಚರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಆ ಕಡೆ ವಿಲೇಜ್ ಎಲ್ಲ ಯಾವ ಥರ ಕಾಣ್ತಾ ಇದೆ ಸುಂದರವಾದ ಪ್ರಕೃತಿಯೊಡನೆ ಓಡಾಡುವುದು ಒಂದು ಅದೃಷ್ಟವೇ ಸರಿ ನೋಡಿ ಇಲ್ಲೊಂದು ಸ್ವಲ್ಪ ಆಫ್ ರೋಡ್ ಬಂದಿದೆ
ರೋಡಲ್ಲಿ ಸ್ವಲ್ಪ ಇಲ್ಲಿ ಖರಾಬಾಗಿದೆ, ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು, ಇಲ್ಲಾಂದರೆ ಸ್ಲಿಪ್ಪಾಗಿ ಬಿದ್ದುಬಿಡ್ತೀವಿ. ಇಲ್ಲೊಂದು ಸ್ವಲ್ಪ ಕಚಡ ಇದೆ ರೋಡು, ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಇವಾಗ ಬಂದಿದ್ದೀವಿ, ಇನ್ನು 800 ಮೀಟ್ರ್ ಇದೆ ಅಷ್ಟೇನಾ. ಜಾರಾಯ್ತಿಲ್ಲಿ ನೋಡ್ಕೊಂಬರ್ಬೇಕು, ಸ್ವಲ್ಪ ಹುಷಾರಾಗಿ. ನೋಡಿ ಫ್ರೆಂಡ್ಸ್, ನಾವಿವಾಗ ಬಂದಿದ್ದೀವಿ ಫಾಲ್ಸ್ ಹತ್ರ. ಇದೆ ನೋಡಿ, ನೀರು ಹರಿತಾ ಇದೆ. ಬನ್ನಿ ಮುಂದೆ ನೋಡೋಣ ಯಾವ ಥರ ಇದೆ ಅಂತ. ಈಗ ಒಂದ್ಸರಿ ನೋಡ್ಕೊಂಬಿಡಿ ನೋಡಿ. ಇವಾಗ ನಾವು ಬಂದಿದ್ದೀವಿ, ನೋಡಿ ಎಲ್ಲ ಯಾವ ಥರ ಇದೆ ಸೌಂದರ್ಯ. ಸಖತ್ತಾಗಿದೆ ನೋಡಿ, ಬನ್ನಿ ಮುಂದೆ ಹೋಗೋಣ, ಇದಕ್ಕಿಂತ ಚೆನ್ನಾಗಿದೆ ನೋಡಿ. ಫಾಲ್ಸ್ ಹೇಗೆ ಬೋರ್ ಗರಿಯುತ್ತಾ ಹರಿತಾ ಇದೆ ನೋಡಿ. ಎಲ್ಲ ಒಂದ್ಸರಿ ಬಂದ್ಬಿಡಿ, ತೆಗೆದು ಬಿಡ್ತೀನಿ ನೋಡಿ ಫ್ರೆಂಡ್. ಎಷ್ಟು ಸುಂದರವಾಗಿ ಹರಿತಾ ಇದೆ, ಎಲ್ಲ ಕಡೆ ಹರಡ್ಕೊಂಡು ನೀರು ಎಷ್ಟು ಚೆನ್ನಾಗಿ ಹರಿತಿದೆ, ನೊರೆ ನೊರೆಯಾಗಿ ಹರಿತಾ ಇದೆ ನೋಡಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು, ದಯವಿಟ್ಟು ಒಂದ್ಸರಿ ಬನ್ನಿ. ಇದೇನಿದು? ಏನು ಇದು? ಮೈಕ್ ನಾವು ಮಾತಾಡ್ತೀವಲ್ಲ ಅದು ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿದೆ ಅಂದರೆ ಮನೆಗೆ ಹೋಗೋಕೆ ಮನಸ್ಸೇ ಬರಲ್ಲ, ಇಲ್ಲೇ ಎದ್ದುಬಿಡೋಣ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ. ಪ್ರಕೃತಿ ಸೌಂದರ್ಯ, ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಹಸಿರಾಗಿ ನೋಡೋದಕ್ಕೆ ತುಂಬ ಕಣ್ಮನ ಕಾಣಿಸುತ್ತವೆ, ಆ ಥರ ಇದೆ ನೋಡಿ.
ಪೀಡಿ ಅಪ್ಪ ಇದರಲ್ಲೇ ಬರ್ತೆ ಬರ್ತೆ ಕಳಿಸ್ನೆ ಹೇಳಿ ಕರೆ ಅವ್ರನ್ನೆಲ್ಲ ಎಲ್ಲ ನಿಂತ್ಕೊಂಬಿಡಿ ಹಾಂ ಹಾಂ ಹಿಂಗನ್ನ ಹಾಂ ಹಾಂ ನೋಡಿ ನೋಡಿದ್ದೆಲ್ಲ ಮುಗೀತು. ಇವಾಗ ನಾವು ಮನೆಗೋಗೋ ಸಮಯ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಉತ್ಸಾಹ ಬರುತ್ತೆ. ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಒಳ್ಳೆ ಪ್ಲೇಸ್ ತೋರಿಸ್ತೀನಿ. ಆದ್ದರಿಂದ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಕನ್ನಡ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ಕನ್ನಡ ಯೂಟ್ಯೂಬರ್ ಬೆಳೀತಾರೆ ಮತ್ತು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ತಲುಪಿಸ್ತಾರೆ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮ ಕಮೆಂಟ್ಗಳಿಗೆ ಕಾಯ್ತಾ ಇರ್ತೀನಿ. ಬೇಗ ಬೇಗನೆ ಕಮೆಂಟ್ ಮಾಡಿ.